ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಮ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತು ಡೈಲಿ ವ್ಲಾಗ್ ಮಾಡ್ತಿದ್ದೀನಿ. ಮಾರ್ನಿಂಗ್ ರೊಟೀನ್ ಸ್ಟಾರ್ಟ್ ಆಗಿದೆ ಆ್ಯಸ್ ಯೂಶ್ವಲ್. ಬೆಳಿಗ್ಗೆ ಸಮನ್ಯು ಟ್ಯಾಕೊಂಡು ಕ್ಲಾಸ್ಗೆ ಹೋಗಿದ್ದೆ. ಸೊ ಇನ್ನೂ ಕತ್ಲೆ ಇರೋದ್ರಿಂದ ಸ್ವಲ್ಪ ಡಾರ್ಕ್ನೆಸ್ ಆಗೇ ಇದೆ. ಒಂದು ಟೈಮ್ ಆಗಿತ್ತು, ಒಂದು 6:45 7:00 ಮನೆ ಕಸ ಗುಡಿಸಿ ಒರೆಸಿ ಅದಾದಮೇಲೆ ಕಿಚನ್ ಕೆಲಸಕ್ಕೆ ಅಂತ ಬಂದಿದ್ದೀನಿ. ಫಸ್ಟು ಸಮನಿಗೆ ಹಾಲು ಕಾಯೋಕ್ಕೆ ಅಂತ ಇಟ್ಟಿದೆ. ಹಾಲು ಕಾಯಿಸಿ ಅವನೊಬ್ಬನಿಗೆ ಮಾತ್ರ, ಯಾಕಂದರೆ ಹಸ್ಬೆಂಡ್ ಬೇಗ ಹೋದರು. ಸೊ ಹಾಗಾಗಿ ಎಲ್ಲ ಕೆಲಸ ನಾನೇ ಮಾಡ್ಕೊಬೇಕು ಇವತ್ತು. ಇನ್ನು ಅವ್ನಿಗೆ ಮಾತ್ರ ಹಾಲು ಕಾಯಿಸ್ಬೇಕು, ನಾನು ಕಾಫಿ ಏನು ಕುಡಿಯೋಲ್ಲ ಮಾರ್ನಿಂಗ್ ಟೈಮ್ನಲ್ಲಿ. ಹಾಗಾಗಿ ಅವನಿಗೆ ಹಾಲು ಕಾಯೋಕ್ಕೆ ಇಡ್ತಾ ಇದ್ದೀನಿ. ಇನ್ನೊಂದು ಕಡೆ ಪಡ್ಡು ಹೋಗಾಕೋಣ ಅಂತೇಳಿ ಪಡ್ಡು ಪಾತ್ರೆನೂ ಕೂಡ ಬಿಸಿಗಿಟ್ಟಿದ್ದೀನಿ. ಟಿಫಿನ್ಗೆ ಪಡ್ಡು ಮಾಡೋಣ ಅಂತೇಳಿ. ಹಸ್ಬೆಂಡ್ ಇಲ್ಲದೆ ಇರೋದಿನ ಸ್ವಲ್ಪ ಕಷ್ಟ ಆಗುತ್ತೆ, ನಾನೇ ಎಲ್ಲ ರೆಡಿ ಮಾಡಿ ಅವನು ರೆಡಿ ಮಾಡಿ ಎಲ್ಲ ಮಾಡಬೇಕಂತೇಳಿ. ಬಟ್ ಏನು ಮಾಡೋಕ್ಕಲ್ಲ, ಒಂದೊಂದಿನ ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ಪಡ್ಡುಗೆ ಏನು ಹಾಕಿದ್ದೀನಿ ಅಂದರೆ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಕರಿಬೇವು, ಒಂಚೂರು ಕಾಯಿ ತುರಿ. ಕ್ಯಾರೆಟ್ ಇದ್ದರೂ ಕ್ಯಾರೆಟ್ ತುರಿ ಹಾಕೋಬೋದು, ಕ್ಯಾರೆಟ್ ಇರಲಿಲ್ಲ ಹಾಗಾಗಿ ಕ್ಯಾರೆಟ್ ತುರಿ ಹಾಕಿಲ್ಲ. ನನಗೆ ಸಾಮಾನ್ಯವಾಗಿ ಮಾತ್ರ ಹಾಗಾಗಿ ಮಸಾಲೆ ಪಡ್ಡು ಮಾಡ್ತಲ್ಲ, ಪ್ಲೇನಾಗಿ ಪಡ್ಡು ಮಾಡ್ಕೊತಾ ಇದ್ದೀವಿ. ಅದ್ರ ಜೊತೆಗೆ ಕಾಯಿ ಚಟ್ನಿ. ಸಾಮಾನ್ಯವಾಗಿ ಹಾಲು ಕೂಡ ಕಾಯಿತು, ಅದನ್ನು ಗ್ಲಾಸಲ್ಲಿ ಹಾಕಿ ಒಂದು ಪಾತ್ರೆಯಲ್ಲಿ ನೀರಲ್ಲಿ ಇಟ್ಬಿಡ್ತೀನಿ. ಗ್ಲಾಸ್ನ ನೀರಲ್ಲಿ ತಣ್ಣೀರಲ್ಲಿ ಇಟ್ಬಿಟ್ರೆ ಅವ್ನು ಬರೋ ಟೈಮ್ಗೆ ಕರೆಕ್ಟಾಗಿ ಅದು ಬಿಸಿ ಸ್ವಲ್ಪ ಆರ್ಕೊಂಡಿರುತ್ತೆ. ಇಲ್ಲ ತುಂಬ ಬಿಸಿ ಇದ್ದರೆ ಕುಡಿಯೋಕ್ಕಾಗಲ್ಲ, ಅದು ತುಂಬ ಟೈಮ್ ತೊಗೊಂಬಿಡುತ್ತಾನೆ ಮತ್ತು ಆರಿಸಿ ಕುಡಿಸೋಷ್ಟರಲ್ಲಿ. ಹಾಗಾಗಿ ಈ ಥರ ಗ್ಲಾಸ್ಗೆ ಹಾಕಿ ಆ ಪಾತ್ರೆನಲ್ಲಿ ಹಾಕಿ ಇಟ್ಬಿಟ್ರೆ, ನೀರಲ್ಲಿ ಇಟ್ಬಿಟ್ರೆ ಅದು ಅವ್ನು ಬರೋ ಟೈಮ್ಗೆ ಕರೆಕ್ಟಾಗಿ ಆಗಿರುತ್ತೆ. ಈಗ ಇನ್ನೊಂದು ಕಡೆ ಪಡ್ಡು ಕೂಡ ರೆಡಿ ಆಗ್ತಿದೆ. ಅಂದರೆ ಅವ್ನು ಕರ್ಕೊಂಬರೋದಕ್ಕೆ ಹೋಗೋಷ್ಟರಲ್ಲಿ ಅವ್ನು ಲಂಚ್ ಬ್ಯಾಗ್ ಪೂರ್ತಿ ರೆಡಿ ಮಾಡಿಟ್ರೆ ಅವ್ನು ಕರ್ಕೊಂಬಂದ ತಕ್ಷಣ ರೆಡಿ ಮಾಡಿ ಕಳಿಸ್ಬೋದು ಅಂತೇಳಿ ಫಸ್ಟಿಗೆ ಟಿಫಿನ್ಗೆಲ್ಲ ರೆಡಿ ಮಾಡಿಡ್ತಾ ಇದ್ದೀನಿ. ಇಲ್ಲಿ ಪಡ್ಡು ಹಾಕ್ಕೊತಾ ಇದ್ದೀನಿ. ಅದೇ ಆಗಲೇ ಹೇಳಿದಾಗೆ ಮಸಾಲೆ ಪಡ್ಡು ಮಾಡ್ತೀನಿ ನಾನು. ಯೂಶ್ವಲಿ ಮಸಾಲೆ ಪಡ್ಡು ಇವತ್ತು ನಮ್ಮಿಬ್ರಿಗೆ ಮಾತ್ರ ಬೇಕಾಗಿದ್ದರಿಂದ ಸ್ವಲ್ಪನೇ ಒಂದು ಸತಿಗೆ ಹಾಕ್ಕೊಂಡ್ರೆ ಸಾಕಾಗ್ತಿತ್ತು, ಅದಕ್ಕಾಗಿ ಮಸಾಲೆ ಪಡ್ಡು ಏನು ಮಾಡಲಿಲ್ಲ, ಬರೀ ಈರುಳ್ಳಿ ಕಾಯಿ ತುರಿ ಹಾಕ್ಬಿಟ್ಟು ಮಾಡ್ಕೊತ ಇದ್ದೀನಿ. ಹೀಗೆ ಬ್ಯುಸಿ ರೊಟೀನ್ ಮಾರ್ನಿಂಗ್ ಟೈಮ್, ಏನು ಮಾಡೋಕ್ಕಾಗಲ್ಲ. ಮಕ್ಕಳು ಸ್ಕೂಲ್ ಹೋಗ್ತವೆ ಅಂದರೆ ಈ ಥರನೇ ಗಡಿಬಿಡಿ ಇರುತ್ತೆ. ಸೊ ಟಿಫಿನ್ ಕೂಡ ರೆಡಿ ಆಗ್ತಿದೆ. ಎರಡು ಸೈಡನ್ನು ಸಣ್ಣ ಊರಿನಲ್ಲಿ ಬೇಯಿಸ್ಕೊತೀನಿ. ತುಂಬ ದೊಡ್ಡ ಊರಿ ಮಾಡಿದ್ರೆ ಚೆನ್ನಾಗಾಗಲ್ಲ, ಮೇಲ್ಗಡೆ ಎಲ್ಲ ಬೇಗ ಬೆಂದಂಗೆ ಇರುತ್ತೆ, ಒಳಗಡೆ ಹಾಗೆ ಇರುತ್ತೆ. ಹಾಗಾಗಿ ಕಡಿಮೆ ಊರಿನಲ್ಲಿ ಬಿಟ್ಬಿಡ್ತೀನಿ, ಅದು ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ. ಮತ್ತು ಒಂದು ಪ್ಲೇಟ್ ಮುಚ್ಚಿ ಬೇಯಿಸ್ತೀನಿ. ಸೊ ಇವಾಗ ಪಡ್ಡು ಕೂಡ ರೆಡಿ ಆಗಿದೆ. ಅದನ್ನು ಬಾಕ್ಸ್ಗೆ ಹಾಕಿ, ಸ್ನ್ಯಾಕ್ಸ್ ಬಾಕ್ಸ್ಗೆ ಕೇಕ್ ಇತ್ತು, ಕೇಕ್ ರೋಲ್ ಥರ ಇತ್ತು, ಅದನ್ನು ಹಾಕಿದೆ. ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಹಾಕೋಷ್ಟು ಟೈಮ್ ಕೂಡ ಇರಲಿಲ್ಲ ತುಂಬ, ಯಾಕೆಂದರೆ ನಾನು ಅವ್ನು ಬರೋಷ್ಟರಲ್ಲಿ ಮನೆ ಕ್ಲೀನ್ ಮಾಡ್ಕೊಂಬಿಡೋಣ, ಕಸ ಗುಡಿಸಿ ಒರೆಸೋಣ ಅಂತೇಳಿ ಕಸ ಗುಡಿಸಿ ಒರೆಸೋದು ಮಾಡ್ತಾಯಿದ್ದೆ. ಹಾಗಾಗಿ ಸ್ವಲ್ಪ ಟೈಮ್ ಆಗ್ಬಿಡ್ತು. ಇವಾಗ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಬಾಕ್ಸ್ಗೆ ಹಾಕೋಷ್ಟು ಟೈಮ್ ಇರಲಿಲ್ಲ, ಅದಕ್ಕೆ ಏನು ರೆಡಿ ಇರ್ತಾರೋ ಅದನ್ನೆತ್ತಿ ಸ್ನ್ಯಾಕ್ಸ್ ಬಾಕ್ಸಿಗೆ ಹಾಕಿ. ಇಲ್ಲಿ ಟಿಫನ್ನು ಕೂಡ ಆಲ್ಮೋಸ್ಟ್ ಆಗಿದೆ. ಅವ್ನು ಬರೋಷ್ಟರಲ್ಲಿ ಕಂಪ್ಲೀಟಾಗಿ ಅವ್ನು ಲಂಚ್ ಬಾಕ್ಸ್, ಅವ್ನು ಸ್ನ್ಯಾಕ್ಸ್ ಬಾಕ್ಸು, ವಾಟರ್ ಬಾಟಲ್ ಎಲ್ಲ ರೆಡಿ ಮಾಡಿ, ಅವ್ನು ಬಟ್ಟೆಗಳು, ಟವಲ್ನಿಂದ ಹಿಡಿದು ಪ್ರತಿಯೊಂದು, ಅವ್ನು ಬಟ್ಟೆ ಸ್ನಾನ ಕರ್ಕೊಂಡು ಹೋಗೋಕ್ಕೆ ಏನೇನು ಬೇಕು, ಒಂದು ಕ್ರೀಮು, ಲೋಷನ್ನು, ಮತ್ತು ಅವನದು ಸ್ಕೂಲ್ ಬ್ಯಾಗು, ಬುಕ್ಸ್ಗಳೇ ತಿಡಿದು ಅದಷ್ಟು ರೆಡಿ ಮಾಡಿ ಒಂದು ಕಡೆ ಇಟ್ಬಿಡ್ತೀನಿ. ಸೊ ಅವ್ನು ಬಂದ ತಕ್ಷಣ ಅವ್ನು ಹಾಲು ಕೊಟ್ಟು ಸ್ನಾನ ಮಾಡಿಸಿ ರೆಡಿ ಮಾಡೋದಕ್ಕೆ ಸರಿ ಆಗುತ್ತೆ ಅಂತೇಳಿ. ಸೊ ಇವಾಗ ಬಾಕ್ಸ್ ಕೂಡ ರೆಡಿ ಆಗ್ತಿದೆ. ಲಂಚ್ ಬಾಕ್ಸ್ ರೆಡಿ ಮಾಡಿ ಒಂದು ಕಡೆ ಇಟ್ಟರೆ ಅಲ್ಲಿಗೆ ಸಾಮಾನ್ಯದ ಕೆಲಸ ಎಲ್ಲ ಮುಗ್ದಂಗೆ. ಸೊ ಇವಾಗ ಆಗಿತ್ತು, ಟೈಮ್ 7:30 ಆಯಿತು ಕರ್ಕೊಂಬರೋದಕ್ಕೆ ಅಂತ ಹೋಗ್ತಾ ಇದೆ. ಅದೇ ಹಸ್ಬೆಂಡ್ ಇಲ್ಲದಾಗ ಇದೆಲ್ಲ ಕೆಲಸಗಳು ನನ್ನ ಮೇಲೆ ಬಂದುಬಿಡುತ್ತೆ. ಇಲ್ಲ ಅಂದರೆ ಅವರು ಕರ್ಕೊಂಬಂದು ಅವನ್ನ ರೆಡಿ ಮಾಡ್ತಾರೆ, ನಾನು ಜಸ್ಟ್ ಅವ್ನು ಟಿಫಿನ್ ಬಾಕ್ಸಿಗೆ ರೆಡಿ ಮಾಡಿಕೊಟ್ರೆ ಸಾಕು. ಬಟ್ ಇವತ್ತು ನಾನೇ ಎಲ್ಲ ಮಾಡ್ಕೊಬೇಕು. ಇವಾಗ ಕರ್ಕೊಂಬರೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ಅವನ ಕರ್ಕೊಂಡು ಬಂದೆ. ಅವ್ನು ಬಂದ ಕೂಡಲೇ ಅವನಿಗೆ ಹಾಲು ಕೊಡ್ತೀನಿ. ಹಾಲು ಅದೇ ಆಗಲಿ ಹೇಳಿದಾಗೆ ಆರಕ್ಕೆ ಅಂತ, ಇನ್ನು ತುಂಬ ಆರಕ್ಕೆ ಅಂತ ಬಿಡಲ್ಲ, ಒಂದು ಪ್ಲೇಟ್ ಮುಚ್ಚಿ ಒಂದು ಗ್ಲಾಸಲ್ಲಿ ತಣ್ಣೀರಿಟ್ಟಿರೋ ಬಟ್ಲಲ್ಲಿ ಹಾಕಿಡ್ತೀನಿ, ಆ ಗ್ಲಾಸ್ನ ಮುಳುಗಿಸಿಡ್ತೀನಿ. ಅದು ಕರೆಕ್ಟಾಗಿ ಟೆಂಪ್ರೇಚರ್ ಆಗಿರುತ್ತೆ, ಅವ್ನು ಕುಡಿಯೋದಕ್ಕೆ ಯಾವ ಥರ ಬೇಕೋ ಆ ಥರ, ಅವ್ನಿಗೆ ಯಾವ ಥರ ಬೇಕೋ ಆ ಥರ ಆಗಿರುತ್ತೆ. ಅವ್ನು ಬಂದ ತಕ್ಷಣ ಅವನಿಗೆ ಹಾಲು ಕೊಡ್ತೀನಿ, ಹಾಲು ಮತ್ತು ಡ್ರೈ ಫ್ರೂಟ್ಸು. ಡ್ರೈ ಫ್ರೂಟ್ಸ್ ಅವ್ನು ಬೇರೆ ಯಾವುದು ತಿನ್ನಲ್ಲ ಹೆಚ್ಚಾಗಿ, ಬಾದಾಮಿ ಮಾತ್ರ ತಿಂತಾನೆ, ಒಂದು ಎರಡು ಮೂರು ಅಷ್ಟು ತಿನ್ನೋದು, ಅದು ಜಾಸ್ತಿ ತಿನ್ನಲ್ಲ. ಅವ್ನು ಬೆಳಿಗ್ಗೆ ಟೈಮ್ ತುಂಬ ಖಾಲಿ ಹೊಟ್ಟೆ ಆಗ್ಬಿಡುತ್ತೆ ಅಂತೇಳಿ ಬೆಳಿಗ್ಗೆ ಟೈಮ್ ಕೊಡ್ತೀವಿ. ಮಾರ್ನಿಂಗ್ ಒಂದೊಂದ್ಸರಿ ಟೈಕೊಂಡು ಕ್ಲಾಸ್ಗೆ ಹೋಗ್ಬೇಕಾದ್ರೇ ತಿನ್ಕೊಂಡು ಹೋಗ್ಬಿಟ್ಟಿರ್ತಾನೆ, ಅವಾಗ ತಿಂದಿಲ್ಲ ಅಂದರೆ ಬಂದಮೇಲೆ ಹಾಲಿಗಿಂತ ಮುಂಚೆ ಅದು ಕೊಡ್ತೀವಿ. ಇವಾಗ ಅವನದು ಹಾಲೆಲ್ಲ ಕುಡ್ದಾಯಿತು ಸ್ವಲ್ಪ ಹೊತ್ತು, ಒಂದು 5 ನಿಮಿಷ, ಯಾಕೆಂದರೆ ಹಾಲು ಕೊಡ್ತಿದ್ದ ತಕ್ಷಣ ಸ್ನಾನ ಕರ್ಕೊಂಡೋಗಿ ಮಾರ್ನಿಂಗ್ ಒಂದ್ಸತಿ ಹೋಗ್ಬೇಕಾದ್ರೆ ಬ್ರಷ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಮತ್ತು ಇವಾಗ ಒಂದ್ಸತಿ ಬ್ರಷ್ ಮಾಡಿಸ್ತೀನಿ, ಮತ್ತು ಕ್ಲಾಸ್ಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಒಂದ್ಸತಿ ಅವ್ನಿಗೆ ಹಾಲು ಕೊಡ್ತಿದ್ದ ತಕ್ಷಣ ಬ್ರಷ್ ಮಾಡಿದ್ರೆ ಒಂಥರ ಆಗುತ್ತೆ ಅಂತೇಳಿ ಸ್ವಲ್ಪ ಹೊತ್ತು ಮಾತಾಡಿ ಕೂರಿಸ್ಕೊಂಡು ಏನೋ ಹೇಳ್ತಾ ಇದ್ದೆ. ಆಮೇಲೆ ಸ್ನಾನ ಮಾಡಿಸಿ ಕರ್ಕೊಂಡು ಹೋಗ್ಬಿಟ್ಟು ಬಂದು ರೆಡಿ ಮಾಡ್ತಾ ಇದ್ದೀನಿ. ಸ್ನಾನ ಮಾಡಿಸಿ ಕರ್ಕೊಂಡು ಬಂದು ಅವನಿಗೆ ಡೇಟ್ ಕಳೆದ ಚಿಂತೆ, ಆ ಡೇಟಲ್ಲಿ ಆ ಹಬ್ಬ ಬರುತ್ತೆ, ಇದು ಬರುತ್ತೆ, ಇದು ಯಾವಾಗ ಅದು ಯಾವಾಗ ಅಂತ ಕೇಳ್ತಾ ಇರ್ತಾನೆ. ಅವನಿಗೆ ಆನ್ಸರ್ಸ್ ಹೇಳ್ಕೊಂಡು
ಯಾಕೆ ಲೈಟೆಲ್ಲ ಹಾಕಿದ್ದೀವಿ ಬೆಳಿಗ್ಗೆ ಟೈಮು ಅಂದರೆ ನಮ್ಮನೆಗೆ ಜಾಸ್ತಿ ಬೆಳಕು ಬರುತ್ತೆ, ವೀಡಿಯೋ ಕ್ಲಿಯರಾಗಿ ಬರೋಲ್ಲ. ಅದು ನೋಡಿ ಕಿಟಕಿನಲ್ಲಿ ಅಷ್ಟು ಬೆಳಕು ಬರ್ತಾಯಿರುತ್ತೆ, ಅಡುಗೆ ಮನೆಯಿಂದ ಬೆಳಕು ಬರ್ತಾಯಿರುತ್ತೆ. ನಾವು ಥರ್ಡ್ ಫ್ಲೋರಲ್ಲಿ ಇರೋದು, ಮತ್ತು ನಮ್ಮ ಲೆವೆಲಲ್ಲಿ ಯಾವುದೂ ಬಿಲ್ಡಿಂಗ್ಗಳಿಲ್ಲ, ಸುತ್ತ ಖಾಲಿ ಇರುತ್ತೆ, ಸೆಕೆಂಡ್ ಫ್ಲೋರ್ಗೆ ಲಾಸ್ಟ್ ಆಗುತ್ತೆ. ಹಾಗಾಗಿ ನಮ್ಗೆ ಜಾಸ್ತಿ ಬೆಳಕಾಗುತ್ತೆ, ಅದಕ್ಕೆ ಸ್ಕ್ರೀನ್ ಎಲ್ಲ ಕ್ಲೋಸ್ ಮಾಡಿ ಲೈಟ್ ಹಾಕಿದ್ದೀನಿ. ಸೊ ಇವಾಗ ಅವನಿಗೆ ತಿನ್ನಿಸ್ಕೊಂಡು ಒಂದು ಅರ್ಧ ಪಟ್ಟು ಅಷ್ಟು ತಿಂದಿದ್ದು, ಅರ್ಧ ಒಂದು ತಿಂದ ಅಷ್ಟೇ. ಅವನಿಗೆ ತಿನ್ನಿಸ್ಕೊಂಡು ಹಾಗೆ ರೆಡಿ ಮಾಡ್ತಾ ಇದ್ದೀನಿ. ಎಷ್ಟು ತಿಂತಾನೋ ಮಾರ್ನಿಂಗ್ ಹಾಲೆಲ್ಲ ಕುಡ್ದಿರ್ತಾನೆ, ಹಾಗಾಗಿ ಬೆಳಗ್ಗೆ ಟೈಮ್ ಅವ್ನಿಗೆ ಎಷ್ಟು ಬೇಕು ಅಂತಲೂ ಅಷ್ಟು ಕೊಡ್ತೀವಿ. ಬಟ್ ಖಾಲಿ ಹೋಟೆಲ್ಲಂತೂ ಕಳಿಸಲ್ಲ. ಏನಾದರೂ ಸರಿ ಟಿಫಿನ್ ತಿಂದಿನೇ ಟಿಫಿನ್, ಹಣ್ಣುಗಳು ತಿಂತಿನೇನು ಹಣ್ಣು, ಏನಾದರೂ ಸರಿ ಒಟ್ಟು ತಿನ್ಸಿನೇ ಕಳಿಸ್ತೀವಿ. ಖಾಲಿ ಹೋಟೆಲ್ನಲ್ಲಿ ಕಳಿಸಿದ್ರೆ ಅದೇ ರೂಢಿ ಮಾಡ್ಕೊತಾನೆ, ಅದಾದಮೇಲೆ ಬೇಡ ಬೇಡಮ್ಮ ಟಿಫಿನ್ ಅನ್ನೋಕ್ಕೆ ಶುರುವಾಗ್ತಾನೆ. ಅದಕ್ಕೆ ಅವ್ನು ಎಷ್ಟಾದರೂ ಒಂದೇ ಒಂದು ಪಟ್ಟು ತಿಂತೀನಿ ಅಂದರೆ ಅಷ್ಟೇ ಸಾಕು, ಅದನ್ನು ತಿನ್ನಿಸಿ ನೀರು ಕುಡಿಸಿ ಕಳಿಸ್ತೀವಿ. ಇದು ಮೊದಲಿಂದನೂ ಅಭ್ಯಾಸ. ಅದು ಅಲ್ಲದೆ ಏನೋ ಶೆಕೆ ಶೆಕೆ ಥರ ಬೇರೆ ಇತ್ತು, ಅವ್ನು ಸ್ನಾನ ಮಾಡಿಸಿ ಕರ್ಕೊಂಡು ಬಂದಿದ್ರು, ಸ್ವೆಟ್ ಆಗ್ತಾನೆ ಇದ್ದ. ಸ್ವಲ್ಪ ತಿನ್ನಿಸಿ ನೀರು ಕುಡಿಸಿ ಕಳಿಸಿದ್ರೆ ಅಲ್ಲಿಗೆ ಇನ್ನು ಲಂಚ್ ಬ್ರೇಕ್ ಬಿಡೋದು 1:30, ಸೊ ಅಲ್ಲಿವರೆಗೂ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ ಅಂತ. ಸ್ನ್ಯಾಕ್ಸ್ ಏನೇ ಕಳಿಸಿದ್ರು ಊಟ ಮಾಡ್ದಂಗೆ ಆಗಲ್ವಲ್ಲ, ಅದಕ್ಕೋಸ್ಕರ ಅಷ್ಟೇ. ಸೊ ಈಗ ಅವನ್ನ ರೆಡಿ ಮಾಡಿ ಹೇಳಬೇಕಂದ್ರೆ ಹಸ್ಬೆಂಡ್ ಇದ್ದಾಗ 8:15 ಆದ್ರೂ ಲೇಟೇ ಆಗೋಗ್ತಿತ್ತು, ಗಡಿ ಬಿಡಿಲಿ ಕರ್ಕೊಂಡು ಹೋಗ್ತಾಯಿದ್ರು. ಬಟ್ ಇವತ್ತು ನಾನು ನನ್ನ ಮಗ ಇಬ್ಬರೇ 8:00 ರೆಡಿ ಆಗಿಬಿಟ್ಟಿದ್ದೀವಿ, ಅವ್ರಿಗಿಂತ ಒಂದು 7 ಮಿನಿಟ್ಸ್ ಬೇಗ ರೆಡಿ ಆಗಿದ್ದೀವಿ. ಕೆಳಗಡೆ ಹೋದರೆ ಅಲ್ಲಿ ಯಾರೂ ಬಂದಿಲ್ಲ, ಅಷ್ಟು ಬೇಗ ಹೋಗಿದ್ದೀವಿ, ಅಷ್ಟು ಬೇಗ ರೆಡಿ ಮಾಡಿದ್ದೀನಿ ನಾನು. ಅದೇ ಹೇಳ್ತಾ ಇದ್ದೆ, ನೀವು ಇದ್ದಾಗ ಮಾತ್ರ ಲೇಟ್ ಆಗುತ್ತೆ, ನೀವಿಬ್ಬರು ಆಟ ಆಡ್ಕೊಂಡಿರ್ತೀರ, ನಾನು ಒಬ್ಬಳೇ ಎಷ್ಟು ಬೇಗ ರೆಡಿ ಮಾಡಿದ್ದೀನಿ ಅಂತ. ಸಾಮಾನ್ಯನೂ ಅಷ್ಟೇ, ನಾನು ಇದ್ದಾಗ ಸುಮ್ಮನೆ ಇರ್ತಾನೆ, ಏನು ಗಲಾಟೆ ಮಾಡಲ್ಲ, ರೆಡಿ ಮಾಡಿಸ್ಕೊತಾನೆ. ನಾನು ಅವ್ರ ಪಪ್ಪ ರೆಡಿ ಮಾಡೋ ಟೈಮಲ್ಲಿ ಗಲಾಟೆ ಮಾಡ್ತಾಯಿರ್ತಾನೆ. ಗಲಾಟೆ ಅಂದರೆ ಅವ್ರ ಜೊತೆ ಆಟ ಆಡೋದು, ಅವ್ರು ಹೇಳ್ದಂಗೆ ಕೇಳಲ್ಲ, ಇಲ್ಲಿ ಬಾ ಅಂದರೆ ಅಲ್ಲಿ ಹೋಗೋದು, ಅಲ್ಲಿ ಬಾ ಅಂದರೆ ಇಲ್ಲಿ ಬರೋದು, ಆ ಥರ ಮಾಡ್ತಾಯಿರ್ತಾನೆ. ಬಟ್ ನಾನು ಇದ್ದಾಗ ಸುಮ್ಮನೆ ಇರ್ತಾನೆ. ಸೊ ಇವಾಗ ಅವನ ಸ್ಕೂಲ್ಗೆ ರೆಡಿ ಮಾಡಿ ಕರ್ಕೊಂಡು ಹೋಗ್ತಾಯಿದ್ದೀನಿ. ಎಸ್ ಫ್ಯಾಮಿಲಿ, ಏನಾಯಿತು ಬೆಳಿಗ್ಗೆಯಿಂದ? ಮನೆಯೆಲ್ಲ ಒರೆಸಿ, ಕಸ ಗುಡಿಸಿ, ಮನೆ ಒರೆಸಿ, ಸಮನಿಗೆ ಟಿಫಿನ್ ಮಾಡಿ ಸ್ಕೂಲ್ಗೆ ಕಳಿಸಾಯಿತು. ಈಗ ತಾನೇ ಜಸ್ಟು ಬಿಟ್ಬಿಟ್ಟು ಬಂದೆ. ಇವಾಗ ನಾನು ಸ್ನಾನ ಮಾಡಿ ಪೂಜೆ ಮಾಡಿದೆ, ಕೆಲಸ ಮುಗೀತು, ಅದಾದಮೇಲೆ ಟಿಫಿನ್ ಮಾಡೋದು. ಸೊ ಇಷ್ಟು ಕೆಲಸ, ಅಡುಗೆ ಏನು ಮಾಡಿಲ್ಲ, ಯಾಕೆಂದರೆ ಹಸ್ಬೆಂಡ್ ಬೇಗ ಹೋದರು. ಅವ್ರೇನು ಟಿಫಿನ್ ಬೇಡ ಬೇಗ ಹೋಗ್ತೀನಿ ಅಂತಾದ್ರೆ ನಮ್ಮಿಬ್ಬರಿಗೆ ಮಾತ್ರ ಅಂತೇಳಿ ಪಡ್ಡು ಮಾಡ್ಕೊಂಡ್ವಿ. ಅಡುಗೆ ಮಧ್ಯಾಹ್ನಕ್ಕೆ ನೋಡಿದ್ರಾಯ್ತು ಏನು ಮಾಡೋದು ಅಂತೇಳಿ. ಸೊ ಇವತ್ತು ಡೈಲಿ ವ್ಲಾಗ್ ಮಾಡ್ತಿದ್ದೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಬನ್ನಿ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಡೈಲಿ ವ್ಲಾಗ್ ಆಲ್ರೆಡಿ 25% ಮುಗ್ದಿದೆ ನಂದಿನ. ಸೊ ಇನ್ನು ಮುಂದೆ ಹೇಗೆ ಹೋಗುತ್ತೆ, ಆಫೀಸ್ ಲಾಗಿನ್ ಆಗಬೇಕು, ಅಷ್ಟರಲ್ಲಿ ಸದ್ಯವಾದಷ್ಟು ವ್ಲಾಗ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ. ಹಾಗಾದರೆ ಸ್ನಾನೆಲ್ಲ ಮುಗಿಸಿ ಪೂಜೆಗೆ ಅಂತ ರೆಡಿ ಮಾಡ್ತಾಯಿದ್ದೆ. ಪೂಜೆಗೆ ಹೂವು ಇಟ್ಟು ಪೂಜೆ ಮಾಡೋದಷ್ಟೇ, ದೇವ್ರ ಸಾಮಾನು ಏನೂ ತೆಗೆದಿರಲಿಲ್ಲ. ನಾನು 15 ಡೇಸ್ ಒನ್ಸ್ ಅಷ್ಟೇ ತೆಗೆಯೋದು, 15 ಡೇಸಿಗೆ ಒಂದು ಸತಿ ದೇವ್ರ ಸಾಮಾನು ತೆಗೆದು ಅದರ ತೊಳೆದು ಪೂಜೆ ಮಾಡೋದು. ಇನ್ನು ಉಳಿದ ದಿನ ಹಳೆ ಹೂವುಗಳೆಲ್ಲ ತೆಗೆದು ಆ ಹೊಸ ಹೂವು ಇಟ್ಟು ಪೂಜೆ ಮಾಡ್ತೀವಿ. ಇದು ಮುಂಚೆಯಿಂದನೂ ನನಗೆ ಅದೇ ಅಭ್ಯಾಸ, ನಮ್ಮಮ್ಮನ ಮನೆಯಲ್ಲೂ ಹಾಗೆ ಮಾಡ್ತಾಯಿದ್ದು, ಹಾಗಾಗಿ ನಾನು ಅದನ್ನೇ ಫಾಲೋ ಮಾಡ್ತಿದ್ದೀನಿ. ಅಂದರೆ ನಮಗೆ ಹೇಗೆ ಅಭ್ಯಾಸ ಇರುತ್ತೆ ಆ ರೀತಿ ಅದನ್ನೇ ನಾವು ಫಾಲೋ ಮಾಡ್ತೀವಲ್ವ ಕೆಲವೊಂದು ವಿಷಯಗಳಲ್ಲಿ, ಇದು ಕೂಡ ಆ ಥರದ್ರಲ್ಲಿ ಇದು ಕೂಡ ಒಂದು. ಸೊ ಪೂಜೆ ಎಲ್ಲ ಮಾಡಿ ನಾನು ಟಿಫಿನ್ ಮಾಡಿದರೆ ಅಲ್ಲಿಗೆ ನನ್ನ ಕೆಲಸಗಳೆಲ್ಲ ಮುಗೀತು. ಇನ್ನು ಅಡುಗೆ ಕೆಲಸ ಇತ್ತು, ಅಡುಗೆ ಕೆಲಸ ಸಂಜೆಗೆ ನೋಡೋಣ ಅಂತೇಳಿ. ಯಾಕಂದರೆ ಆಫೀಸ್ ಕೆಲಸಕ್ಕೆ ಟೈಮ್ ಆಗ್ತಾಯಿತ್ತು, ಹಾಗಾಗಿ ಬೇಗ ಬೇಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಪೂಜೆ ಮುಗಿಸ್ಬಿಟ್ಟೆ. ಪೂಜೆ ಮುಗಿಸಿದ ನಂತರ ಫ್ರೀ ನಾನು. ಸೊ ಮಾರ್ನಿಂಗ್ ರೂಟೀನ್ ಎಷ್ಟು ಬ್ಯುಸಿ ಆಗಿರುತ್ತೆ. ಓಕೆ, ಕೆಲಸ ಎಲ್ಲ ಆಗಿದೆ, ಪಡ್ಡು ಕಾಣಿಸ್ತಿದೆ, ಪಡ್ಡು ಟಿಫಿನ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು, ಅಡುಗೆ ಒಂದು ಮಾಡ್ಕೋಬೇಕು, ಅಡುಗೆ ಮಧ್ಯಾಹ್ನಕ್ಕೆ ಮಾಡ್ಕೊತೀನಿ. ಈಗ ಆಫೀಸ್ ಕೆಲಸ ಇರುತ್ತೆ. ಸೊ ಆಫೀಸ್ ಇನ್ನೂ ಏನಂದರೆ ಕ್ಲೀನಿಂಗ್ ಕೆಲಸ ಎಲ್ಲ ಯಾವುದೂ ಶುರು ಮಾಡಿಲ್ಲ, ಕಿಚನ್ ಕ್ಲೀನಿಂಗು ಅಥವಾ ಮನೆ ಜಸ್ಟ್ ರೂಮ್ ಕ್ಲೀನ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಯಾಕೆಂದರೆ ನಾನ್ ವೆಜ್ ಮಾಡ್ತಾನೆ ಇರ್ತೀವಿ ನಮ್ಮ ಮನೆಯಲ್ಲಿ. ನಾನು ಒಂದು ಸತಿ ಹಬ್ಬಕ್ಕೆ ಅಂತ ಕ್ಲೀನಿಂಗ್ ಶುರು ಮಾಡಿದ್ಮೇಲೆ ನಾನ್ ವೆಜ್ ಮಾಡಲ್ಲ. ಹಾಗಾಗಿ ಈ ಸಂಡೇ ಮೇಲೆ ಮಾಡ್ಕೊಂಡು ಒಂದು 3 ಡೇಸ್ ಸಾಕು ಅಂಥೇಳಿ ಸಣ್ಣ ಪುಟ್ಟದೆಲ್ಲ ಕ್ಲೀನಿಂಗ್ ಮಾಡ್ಕೊತಿದ್ವಿ. ಜಾಸ್ತಿ ಕೆಲಸ ತೊಗೊಳೋದಂದರೆ ಕಿಚನ್ ಕ್ಲೀನಿಂಗೆ, ಅದನ್ನು ಹಬ್ಬ ಆದಮೇಲೆ ಲೈಕ್ ಸಂಡೇ ಆದಮೇಲೆ ಮಾಡ್ಕೊಳ್ಳೋಣ ಅಂತೇಳಿ. ಯಾಕಂದರೆ ಸಾಮಾನ್ಯನೂ ಸುಮ್ಮನೆ ಇರ್ಸೋದು ಕಷ್ಟ, ಮತ್ತು ನಮ್ಮ ನಾನ್ ವೆಜ್ ಅಂದರೆ ಏನಾದ್ರೂ ಸ್ವಲ್ಪನಾದ್ರೂ ಏನಾದರೂ ತಿಂತಾ ಇರ್ತೀವಿ, ಹಾಗಾಗಿ ಮಾಡಿಲ್ಲ. ಮತ್ತು ಇನ್ನೇನು ಶಾಪಿಂಗ್ ಎಲ್ಲ ಏನೂ ಮಾಡಿಲ್ಲ, ಯಾಕೆಂದರೆ ನನಗೆ ಆಫೀಸ್ ಕೆಲಸ ಇರೋದ್ರಿಂದ ನನಗೆ ಹೊರಗಡೆ ಹೋಗಿ ಶಾಪಿಂಗ್ ಅಂತ ಸೀರೆ ಶಾಪಿಂಗ್ ಆಗಲಿ ಅದೆಲ್ಲ ಮಾಡೋದಕ್ಕೆ ಟೈಮ್ ಇನ್ನೂ ಸಾಕ್ತಿಲ್ಲ. ಮನೆಯಲ್ಲಿ ಮಾಡಬೇಕು ಹೊರಗಡೆ ಎಲ್ಲ,
ಅದಕ್ಕೆ ನೆಕ್ಸ್ಟ್ ವೀಕಿಂದ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೆಂಗಾಗುತ್ತೆ. ಕುಂಕುಮ ಸೈಡ್ಗಾಗಿದೆ. ಓಕೆ ನೋಡೋಣ ಹೆಂಗಾಗುತ್ತೆ ಅಂತೇಳಿ. ಸೊ ವಿಡಿಯೋ ಮತ್ತು ಸಾಮಾನ್ಯ ಬಂದಮೇಲೆ ಕಂಟಿನ್ಯೂ ಮಾಡ್ತೀನಿ. ಯಾಕಂದರೆ ಇವಾಗ ಏನು ಬೇರೆ ಏನು ವ್ಲಾಗ್ ಅಂತ ಮಾಡೋದಕ್ಕೆ ಏನೂ ಇರಲ್ಲ, ಯಾಕೆಂದರೆ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿದಿದೆ, ನಾನು ಆಫೀಸ್ ಕೆಲಸ ಕೂತ್ಕೊಂಡ್ಬಿಡ್ತೀನಿ. ಹಾಗಾಗಿ ಸಾಮಾನ್ಯ ಬಂದಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಸಾಮಾನ್ಯ ಬಂದಮೇಲೆ ಮತ್ತೆ ಸಿಗೋಣ. ಇನ್ನು ಸಾಮಾನ್ಯ ಬಂದಮೇಲೆ ವ್ಲಾಗ್ ಮಾಡೋದಕ್ಕಾಗಲಿಲ್ಲ, ಯಾಕೆಂದರೆ ಅವನಿಗೂ ಸ್ವಲ್ಪ ಹೋಮ್ವರ್ಕ್ ಎಲ್ಲ ಇತ್ತು, ಎಲ್ಲ ಮುಗಿಸಿ ಸಪೋರ್ಟ್ ನಿದ್ದೆ ಮಾಡಿಸಿ ನಾನು ಆಫೀಸ್ ಕೆಲಸ ಮಾಡ್ತಾಯಿದ್ದೆ. ಅಡುಗೆ ಬಂದು ಬೇಳೆ ಮತ್ತು ಬೀನ್ಸ್ ಹಾಕಿ ಸಾಂಬಾರು ಮಾಡಿದ್ವಿ, ಬೇಳೆ ಸಾರು. ಇಲ್ಲಿ ಆಮ್ಲೆಟ್ ರೆಡಿ ಆಗಿದೆ, ರೈಸು ನೈಟ್ ಊಟಕ್ಕಿದ್ದು, ಮತ್ತು ಒಂದು ಕಡೆ ಮುದ್ದೆ. ಹೈ ಫ್ಯಾಮಿಲಿ, ಏನು ನೆನೆಯಲ್ಲ ಹೇಳ್ತಾಯಿದ್ದೆ, ಇವತ್ತು ಫುಲ್ ಖುಷಿಯಾಗಿದೆಯಾ? ವಿಧಾನ ಪಿಜ್ಜಾರೋಚಿದೆ. ಇವತ್ತು ವಿಕ್ರಾಂತ್ ರೋಡ ಮುಂಚೆ ಗೊತ್ತಾನ, ಅದಕ್ಕೆ ಫುಲ್ ಹ್ಯಾಪಿ. ನೆನೆ ಅಂತ ಇದೆ, ಹೆಂಗಿದ್ದಮ್ಮ ನೆನೆ? ಇವತ್ತು ನನಗೆ ಫುಲ್ ಸ್ಯಾಡ್, ಇವತ್ತು ಫುಲ್ ಹ್ಯಾಪಿ. ಕೊನೆಗೂ ಹೋಗ್ತಾ ಇದೆಯಲ್ಲ ಫಿಲಮ್ಗೆ, ಈಗ ಊಟ ಮಾಡ್ಬಿಟ್ಟು ಹೊರಡೋದಾ? ಸಾಧಿಸ್ಬಿಟ್ಟ. ನಾನು ಯಾಕೆ ಹೇಳ್ತಾ ಇದ್ದೆ, ಸುಮ್ಮನೆ ಡೌ ಮಾಡ್ತಾ ಇದ್ದಾ ಕರ್ಕೊಂಡು ಹೋಗ್ಲಿ ಅಂತ? ಏ ಸುಳ್ಳು ಹೇಳ್ಬೇಡ, ನಿಜ ಸುಳ್ಳು. ಆ ಹೌದಾ, ಕರ್ಕೊಂಡ್ಲಿ ಅಂತ. ಹ್ಞೂ ಸರಿ, ಏನೇ ಸಮಾಚಾರ? ಏನೂ ಇಲ್ಲ. ಏನೂ ಇಲ್ಲ. ಕೊನೆಗೆ ಸಾಮಾನ್ಯ ಹೊಟ್ಟೆನೇ ವರ್ಕ್ ಆಯಿತು, ಅವನು ಫಿಲ್ಮ್ ನೋಡಲೇಬೇಕು ಅಂತ ಹಠ ಮಾಡ್ತಾ ಇದ್ದೆ ಹಿಂದಿನ ವೀಡಿಯೋದಲ್ಲೇ. ಹಾಗಾಗಿ ಅವನಿಗೂ ತುಂಬ ಅಳಿಸೋದು ಬೇಡ ಯಾವತ್ತು ಅಂದರೆ, ಹೋಗಲೇಬೇಕಿತ್ತು, ನೋಡ್ತಾ ಇದ್ವಿ, ಸ್ವಲ್ಪ ಲೇಟಾಗಿ ಹೋಗ್ತಾ ಇದ್ವಿ. ಆ ಕ್ರೇಜ್ ಇಲ್ಲ ಮೊದಲಿನ ಥರ, ಫಸ್ಟ್ ಡೇನೇ ಹೋಗಬೇಕು ಆ ಥರ ಕ್ರೇಜ್ ಇಲ್ಲ. ನಾನು ಹಿಂದಿನ ವೀಡಿಯೋದಲ್ಲೇ ಹೇಳಿದಾಗೆ ಅಪ್ಪೋರ್ತಿರೋದ ಮೇಲೆ ನಾವು ಮೂವಿದು ಇಂಟ್ರೆಸ್ಟೇ ನನಗಂತೂ ಕಡಿಮೆನೇ ಆಗೋಗಿದೆ. ಬಟ್ ಏನು ಮಾಡ, ಸಾಮಾನ್ಯ ಹೋಗಬೇಕು ಅಂತ ಅಟೆ ಮಾಡ್ತಾನೆ ಅನ್ನ ಜೊತೆಯಲ್ಲಿ ಹೋಗೋದು. ಸೊ ಹೋಗಲೇಬೇಕಿತ್ತು, ಹಾಗಾಗಿ ಸರಿ ಹೊರಡೋಣ ಅಂತೇಳಿ ಹಿಂದಿನ ದಿನವೇ ಅವ್ನು ಅಳ್ತಾ ಇದ್ದಾನೆ, ಹಾಗಾಗಿ ಟಿಕೆಟ್ ಬುಕ್ ಮಾಡ್ಕೊಂಡಿದ್ವಿ. ನೈಟ್ ಊಟ ಮಾಡಿ ತರಕಾರಿ ಸಾಂಬಾರು ಮಾಡಿದ್ವಿ, ತರಕಾರಿ ಸಾಂಬಾರು ಆಮ್ಲೆಟ್ ಮುದ್ದೆ ಎಲ್ಲ ಮಾಡಿ ಊಟ ಮಾಡಿ ಮನೆ ಹತ್ರನೇ, ತುಂಬ ಅಂದರೆ ತುಂಬ ಹತ್ರ, ಒಂದು 7 to 10 minutes ಆಗುತ್ತೆ. ಹಾಗಾಗಿ ಟೂ ವೀಲರಲ್ಲೇ ಹೊರಟ್ವಿ. ನೈಟ್ ಶೋ ಆ್ಯಕ್ಚುಲಿ ಬುಕ್ ಮಾಡ್ಕೊಂಡಿತ್ತು, ಯಾಕಂದರೆ ನಾನು ಆಫೀಸ್ ಕೆಲಸ ಮಾಡ್ತಾ ಇದ್ದೆ, ಮತ್ತು ಹಸ್ಬೆಂಡ್ ಬರೋದನ್ನು ಲೇಟ್ ಎಷ್ಟೊತ್ತು ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ, ಹಾಗಾಗಿ ಅಂದರೆ ಲೇಟ್ ಆಗ್ಬೋದು ಒಂದೊಂದು ದಿನ. ಸೊ ಹಾಗಾಗಿ ನೈಟ್ಗೆ ಅಂತ ಬುಕ್ ಮಾಡ್ಕೊಂಡ್ವಿ, ಊಟ ಎಲ್ಲ ಮಾಡಿ ಹೊರಟ್ವಿ. ಒಳ್ಳೆ ಮೂವಿ, ಒಂದು ಸಸ್ಪೆನ್ಸ್ ಎಲ್ಲ ಥರನೂ ಇದೆ. 3D ಇದ್ರೆ ಇರೋದ್ರಿಂದ ಚೆನ್ನಾಗಿ ತುಂಬ ಫೀಲ್ ಮಾಡ್ಕೊಳ್ಳೋ ಥರ, ನಮಗೆ ಫೀಲ್ ಆಗೋ ಥರ ಏನೋ ಒಂದು ಹಾಕಿದ್ರೆ ಅದು ನಮ್ಮೆಲ್ಲ ಬಂದ್ಬಿಡ್ತಾಯಿದೆಯೇನೋ, ಅಥವಾ ಭಯ ಆಗೋದಾಗಲಿ, ಖುಷಿ ಆಗೋದಾಗಲಿ, ಆ ಪಿಚ್ ಆ ಸೀನರಿ ನೋಡೋದಾಗಲಿ, ನಾವೇ ಅಲ್ಲಿದ್ದೀವೇನೋ ಅನ್ನಿಸುವಷ್ಟು ಚೆನ್ನಾಗಿತ್ತು. ತುಂಬಾ ಹಾರ್ಡ್ ವರ್ಕ್ ಮಾಡಿರೋವಂಥ ಮೂವಿ, ಅಂದರೆ ನಾವು ನಾರ್ಮಲ್ ಮೂವೀಸ್ ನೋಡೋದಕ್ಕಿಂತ ಇದರಲ್ಲಿ ತುಂಬ ಬೇರೆ ಥರನೇ ಇರುತ್ತೆ. ತುಂಬ ಸಸ್ಪೆನ್ಸ್ ಥ್ರಿಲ್ಲರು, ಕೊನೆಯವರೆಗೂ ಗೊತ್ತಾಗಲ್ಲ ಯಾರು ಏನು ಅಂತ, ಅದೆಲ್ಲ ಇವಾಗ ಇದರಲ್ಲಿ ಹೇಳಿದ್ರೆ ಅಷ್ಟು ಮಜಾ ಇರಲ್ಲ, ಥಿಯೇಟ್ರಲ್ಲಿ ನೋಡಿದ್ರೇ ಅದು ಗೊತ್ತೆ, ಅದು ಚೆನ್ನಾಗಿದೆ ಅನ್ಸೋದು. ನಮ್ಮ ಸಜೆಷನ್, ಒಂದು ಸರಿ ನೋಡಬೇಕು, ಅದು ಆ ಫೀಲಿಂಗ್ನ ನಾವೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಹೇಳಿದ್ರೆ ಆಗಲ್ಲ, ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ನಮ್ಮ ಕನ್ನಡದ ಮೂವಿ 3D ಮೂವಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ಒಂದು ಪ್ರೌಡ್ ಮೂಮೆಂಟ್, ಪ್ರೌಡ್ ಫೀಲಿಂಗ್, ಚೆನ್ನಾಗಿದೆ. ಎಲ್ಲರೂ ಒಂದ್ಸರಿ ನೋಡಿ, ಇಷ್ಟ ಆಗುತ್ತೆ. ಸ್ವಲ್ಪ ಅಂದರೆ ಯಾರಿರ್ಬೋದು, ಏನಾಗ್ತಿದೆ, ಯಾರು ಮಾಡ್ತಿರ್ಬೋದು, ಆ ಥರ ಸಸ್ಪೆನ್ಸ್ ಇರುತ್ತೆ. ಹಿಂದೆ ರಂಗಿತರಂಗ ನಾವು ಮೂವಿ ನೋಡಿರೋರಿಗೆ ನೋಡಬೇಕಾದ್ರೆ ಏನು ಫೀಲಿಂಗ್ ಇರ್ತಿತ್ತು ಅದೇ ಥರ ಫೀಲಿಂಗ್, ಬಟ್ ಟೋಟಲಿ ಡಿಫ್ರೆಂಟ್ ಇರುತ್ತೆ. ಯಾರು ಅಂತ ಗೆಸ್ ಕೂಡ ಮಾಡೋದಕ್ಕಾಗಲ್ಲ ಆ ಥರ ಇರುತ್ತೆ. ಸೊ ಇನ್ನೂ ಜಾಸ್ತಿ ಹೇಳಿದ್ರೆ ನನ್ನ ಕಥೆನೇ ಹೇಳ್ಬಿಡ್ತೀನಿ ಅಥವಾ ಯಾರು ಅಂತ ಹೇಳ್ಬಿಡ್ತೀನಿ. ಸೊ ಎಲ್ಲರೂ ಥಿಯೇಟ್ರಿಗೆ ನೋಡಿ, ಚೆನ್ನಾಗಿದೆ, ತುಂಬ ಒಳ್ಳೆ ಸಿನಿಮಾ. ಸೊ ಈಗ ಮುಗಿಸಿ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಮೂವಿ ಮುಗಿದ್ಮೇಲೆ ಹತ್ತಿರದಲ್ಲಿ ಇರೋದ್ರಿಂದ ಇನ್ನು ಅಲ್ಲಿ ಹೋಗಿ ಕಾರ್ ಪಾರ್ಕ್ ಮಾಡಿದ್ರೆ ಒಂದು ಹಿಂಸೆ ಆಗುತ್ತೆ ಅಲ್ಲಿ ಅಂತೇಳಿ ಗಾಡಿಲಿ ಬಂದ್ವಿ. ನೋಡಿ ಲೈಟಾಗಿ ಮಳೆ ಬೇರೆ ಬರ್ತಾಯಿತ್ತು, ಮಳೆ ಬಂದು ನಿಂತೋಗಿತ್ತು, ತುಂಬ ಹತ್ತಿರದಲ್ಲಿ ಇದ್ದಿದ್ದರಿಂದ ಓಕೆ ಅಂದ್ಕೊಂಡು ಬಂದ್ವಿ. ನೋಡಿ ನೈಟು ಇಷ್ಟು ಕತ್ಲೆ ಆಗಿದೆ, ಮೂವಿ ಬೇರೆ ನೋಡಿಕೊಂಡು ಆಚೆ ಕಡೆ ಕತ್ಲೆ ಅಂದರೆ ಭಯ ಆಗ್ತದೆ. ಸೊ ಇದಾಗಿತ್ತು ನಮ್ಮ ಒಂದು ದಿನದ ವ್ಲಾಗ್, ಕಂಪ್ಲೀಟ್ ಡೇ ವ್ಲಾಗ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್.